ಆತ್ಮೀಯರೇ, H16 ನ್ಯೂಸ್ ಹೀಗೆ ತಮ್ಮನ್ನು ಸ್ವಾಗತಿಸ್ತಾ ನಾನು MI ಅಥವಾ ಮಲಪ್ಪ ಅವರಿಗೊಂದು ವಿಶೇಷವಾದ ಸಂದರ್ಶನವನ್ನು ತೆಗೆದುಕೊಳ್ತಾ ಇದ್ದೀವಿ. ಅದರಲ್ಲೂ ಮುಖ್ಯವಾಗಿ ನಮ್ಮ ರಂಗ ಕಲಾವಿದೆ, ಅದರಲ್ಲೂ ಮುಖ್ಯವಾಗಿ ಇವತ್ತಿನ ಈ ದೂರದರ್ಶನದ ಪ್ರತಿಯೊಬ್ಬರಿಗೂ ಆಕರ್ಷಣೀಯವಾದಂಥ ವ್ಯಕ್ತಿತ್ವ, ಅಜ್ಜಿಯಾಗಿಯೋ ತಾಯಿಯಾಗಿಯೋ ಅದೇ ಕಾಲಕ್ಕೆ ಒಂದು ಮನೆತನದ ಮುನ್ನಡೆಸುವ ವ್ಯಕ್ತಿಯಾಗಿಯೂ ಕಾಣಿಸಿಕೊಡ್ತಿರುವಂತಹ ಮಾಲತಿ ಶ್ರೀ ಮೈಸೂರು. ಇವರು ಮೈಸೂರು ಅಲ್ಲೇ ಅವರು, ಆದರೆ ಅವರು ಗೋಕಾಕ್ದವರು. ಯಾಕಂದ್ರೆ ಶಾರದಾ ಕಂಪನಿಯ ಜೊತೆಗೆ ತಮ್ಮನ್ನು ತಾವು ಗುರುತಿಸಿಕೊಂಡವರು, ಅದರೊಂದಿಗೆ ಬೆಳೆದವರು, ಅದರ ಅನ್ನದ ಋಣವನ್ನು ಇಂದಿಗೂ ನೆನೆಯುತ್ತಾ ಬಂದವರು. ಇದು ಬಹಳ ಅಪರೂಪದ ವ್ಯಕ್ತಿತ್ವ. ಯಾಕಂದ್ರೆ ಏನೀ ಏರಿದ ಮೇಲೆ ಏನೀ ಒದ್ದು ಹೋಗುವಂಥ ಜನ ಭಾಳ ಇದ್ದಾರೆ ಇವತ್ತು. ಅಂಥ ಸಂದರ್ಭದಲ್ಲ ತಮ್ಮ ಗತ ಜೀವನದ ನೋವು ಸಂತೋಷ ಎಲ್ಲವನ್ನೂ ನೆನಪಿಟ್ಟುಕೊಂಡು ತನ್ನ ಬಡತನವನ್ನು ಮರೆಯದೆ ಇವತ್ತಿಗೂ ಬಡ ಕಲಾವಿದರ ಬಗ್ಗೆ ಕಳಕಳಿಯನ್ನು ಹೊಂದಿರುವಂಥ ಮಾಲತಿ ಶ್ರೀ ಅವರು ನಿಜವಾಗಿಯೂ ಒಬ್ಬ ನಟಿಯ ಜೊತೆಗೆ ಒಬ್ಬ ಅಂತಃಕರಣವುಳ್ಳ ಮಹಿಳೆ, ತಾಯಿ. ತಾಯಿಯ ಹೃದಯ ಎಲ್ಲರಿಗೂ ಇರೋದಿಲ್ಲ ಅನ್ನೋದು ನಿಮಗೆಲ್ಲರೂ ಗೊತ್ತಿದ್ದ ವಿಷಯ. ಆದರೂ ತಾಯಿ ಎಲ್ಲರಿಗೂ ತಾಯಿ ಭಾಳ ಕಷ್ಟ. ಯಾಕಪ್ಪ ಅಂದ್ರೆ ತಮ್ಮ ಮಕ್ಕಳಿಗೆ ತಾಯಿಯವರು ಭಾಳ ಇದ್ದಾರೆ, ಅದು ಇನ್ನೊಬ್ಬರ ಮಕ್ಕಳಿಗೆ ತಾಯಿಯಾಗುವಂಥ ಒಂದು ವ್ಯಕ್ತಿತ್ವ ಅವರಿಗಲ್ಲ, ಅದನ್ನು ನಾವು ಮೆಚ್ಚಬೇಕಾಗಿಲ್ಲ. ಅದಕ್ಕೆ ಅವ್ರ ಜೊತೆ ಒಂದಿಷ್ಟು ನಿಮ್ಮ ಜೊತೆಗೆ ಮಾತಾಡಿಸ್ಬೇಕು, ನಾವು ಮಾತಾಡಿ ಅವರ ಒಳಗಿನ ಕಲಾವಿದೆಯನ್ನು ಒಳಗಿನ ಜಗತ್ತನ್ನು ನಿಮ್ಮೊಂದಿಗೆ ಬಿಚ್ಚಿಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನಮಸ್ತೆ ಮೇಡಮ್. ನಮ್ಮ ಮಕ್ಕಳ ಜಾಗದಲ್ಲಿದ್ದೀರಿ, ತಾಯಿ ಜಾಗದಲ್ಲಿದ್ದೀರಿ, ಅನ್ನೋಕ್ಕಿಂತಲೂ ಒಬ್ಬ ಒಳ್ಳೆಯ ಕಲಾವಿದೆಯಾಗಿ ಬಂದಿದ್ದೀರಿ. ನಾವು ಮೊದಲನೇ ಪ್ರಶ್ನೆ ಇಷ್ಟೇ, ನೀವು ಹಳೆಯ ನೆನಪುಗಳನ್ನು ಯಾಕೆಂದಿಗೂ ನೆನಪಿಸ್ತಾ ಇರ್ತೀರಿ? ಅಲ್ಲ, ನಾವು ಹಳೆಯ ನೆನಪುಗಳನ್ನು ಇಟ್ಕೊಂಡೇ ಮುಂದೆ ಜೀವನ ಮಾಡ್ತಾ ಇದ್ರೆ ನಮ್ಮಲ್ಲಿ ಒಂದು ಮಾನವೀಯತೆ ಅನ್ನೋದು ಇರುತ್ತೆ. ಯಾಕೆ ಅಂತಂದರೆ ಈಗ ಬಡತನದಲ್ಲಿ ಬಂದವ್ರಿಗೆ ಶ್ರೀಮಂತಿಗೆ ಬಂದ ಕೂಡಲೇ ಹಿಂದಿಂದೆಲ್ಲ ಮರೀಬಾರ್ದು. ಅದರಲ್ಲಿ ನಾವು ಮಾಡುವಂಥದ್ದು ಏನಿರಲ್ಲ, ನಮಗೆ ಎಷ್ಟೇ ಶ್ರೀಮಂತಿಗೆ ಬಂದ್ರೂ ಒಬ್ಬ ಬಡ ವ್ಯಕ್ತಿಯನ್ನು ನೋಡಿದ್ರೆ, ಒಬ್ಬ ಹಸಿವಿದ್ದವ್ರನ್ನ ನೋಡಿದ್ರೆ, ಒಂದು ಹರಿದಿರೋ ಬಟ್ಟೆಗಳನ್ನ ಹಾಕೊಂಡಿರೋರ್ನ ನೋಡಿದ್ರೆ ಅವಾಗಾದ್ರೂ ನಮ್ಮ ಜೀವನ ನಮಗೆ ನೆನಪು ಬರುತ್ತೆ. ಅಂಥವ್ರಿಗೆ ನಮ್ಮ ಕೈಲಾದಷ್ಟು ಒಂದು ಸಹಾಯ ಮಾಡ್ತಾ ಹೋಗ್ಬೇಕು. ಅಂದ್ರೆ ನಾವು ಶ್ರೀಮಂತರಾದ ಮಾತ್ರಕ್ಕೆ ಹಿಂದಿನೆಲ್ಲ ಮರಿಬಾರ್ದು ಅನ್ನೋದು ಒಂದೇ. ಅದಕ್ಕೆ ನನಗೆ ಯಾವಾಗ್ಲೂ ಅದನ್ನ ಅಡ್ಡಿಲ್ಲ. ನಿಮ್ಮ ಗತ ಜೀವನ ನೆನಪಿಸ್ತಾ ಇರ್ತೀರಿ, ಇದು ಇನ್ನೊಬ್ರಿಗೆ ಆದರ್ಶ. ಯಾಕಪ್ಪ ಅಂದ್ರೆ ಹೇಗೆ ಬದುಕಬೇಕು ಸಮಾಜ ಅನ್ನೋದಕ್ಕೆ ಇದೊಂದು ಆದರ್ಶ ತಿಳ್ಕೊಂಡಿದ್ರು. ಇಲ್ಲ, ಈಗ ನಿಮ್ಮ ಜೀವನದಲ್ಲೇ ಅತ್ಯಂತ ಸದಾ ನೆನಪಿಡುವಂಥ ಮನಸ್ಸು ಸಮೀಪಿದ್ದಂತಹ ವ್ಯಕ್ತಿ ಯಾವುದು, ಘಟನೆ ಯಾವುದು ಅಂತ ನಾವು ತಮಗೆ ಹೇಳಿಕಾಗ್ತದ? ನಾನು ಹೆಚ್ಚು ನೆನಪಿಟ್ಕೊಳ್ಳೋದಕ್ಕೆ ನಾನು ಚಿಕ್ಕವಳಿದ್ದಾಗಲೇ ಅಪ್ಪ ಅಮ್ಮ ಅದು ತೀರ್ಕೊಂಡ್ಬಿಟ್ರು. ಅಪ್ಪ ಅಮ್ಮನ ಒಂದು ಪ್ರೀತಿ ಅನ್ನೋದು ನನಗೆ ಸಿಗಲಿಲ್ಲ. ಆ ಟೈಮ್ನಲ್ಲಿ ನನ್ನ ಹಿರಿಯಕ್ಕನೇ ನನಗೆ ತಾಯಿಯ ಸ್ಥಾನದಲ್ಲಿ ನಿಂತು ನಮ್ಮನ್ನೆಲ್ಲ ಜೋಪಾನ ಮಾಡಿದ್ರು. ಆಮೇಲೆ ನಾನು ಹೆಚ್ಚು ವಿದ್ಯಾವಂತೆ ಅಲ್ಲ, ಓದೋದಕ್ಕೆ ನಾನು ಇಷ್ಟಪಡ್ತಿರ್ಲಿಲ್ಲ, ಬರೀ ಕಲೆ ಕಡೆಗೆ ನನ್ನ ಗಮನ ಇರ್ತಿತ್ತು. ಹೀಗಾಗಿ ನಾನು 62ನೇ ಇಸ್ವಿಯಿಂದನೇ ಎಂಟ್ರಿ ಆಗಿದ್ದೆ. ಅವಾಗ ನನಗೆ ಒಂದು 8-9 ವರ್ಷ ಇರ್ಬೋದು ಅಷ್ಟೇ ಆ ಟೈಮ್ನಲ್ಲಿ. ಅವಾಗ ಇವಳು ಬರೀ ಕಲೆ ಬಗ್ಗೆನೇ ಇವಳಿಗೆ ಇಂಟ್ರೆಸ್ಟು, ಹಾಗೆ ಹೀಗೆ ಅಂದ್ಕೊಂಡು ಅದಕ್ಕೆ ನನಗೆ ಇಷ್ಟವಾದಂಥ ಒಂದು ಇದಕ್ಕೇನೆ ಕರ್ಕೊಂಡು ಬಂದು ಸೇರಿಸಿದ್ರು, ಅಕ್ಕನೇ ಸೇರಿಸಿದ್ರು. ಆಮೇಲೆ ನಾನು ಅದರಲ್ಲೇ ಮುಂದುವರ್ಕೊಂಡು ನನಗೆ ಗುರುಗಳು ಶಾರದಾ ಸಂಗೀತ ನಾಟಕ ಕಂಪನಿಯ ಮಾಲೀಕರು. ಅಂದರೆ ಸಣ್ಣವಳಿದ್ದಾಗಂತೂ ಶ್ರೀಕಂಠಮೂರ್ತಿಗಳ ಕಂಪನಿಯಲ್ಲಿ, ಆರ್ ನಾಗರತ್ನಮ್ಮವ್ರ ಕಂಪನಿಯಲ್ಲಿ ಪಾತ್ರ ಮಾಡ್ತಾ ಇದ್ದೆ ಪೌರಾಣಿಕ ನಾಟಕಗಳಲ್ಲಿ. ಅವಾಗ ನನಗೆ ಅಷ್ಟು ತಿಳುವಳಿಕೆ ಇರಲಿಲ್ಲ, ಮಕ್ಕಳು ಏನು ಮಾತಾಡಿದ್ರು ಚೆಂದ ಕಾಣಿಸ್ತಾ ಇತ್ತು. ಆದರೆ ನನಗೆ ತಿಳುವಳಿಕೆ ಬಂದಾಗ 16ನೇ ವಯಸ್ಸಿನಲ್ಲಿ ನಾನು ಗೋಕಾಕ್ ಕಂಪನಿ ಬಂದೆ. ಅವಾಗ ಒಳ್ಳೊಳ್ಳೆ ಪಾತ್ರಗಳನ್ನು ನನ್ನ ತಪ್ಪು ತಡೆಗಳನ್ನು ತಿದ್ದಿ ಮಾಡಿ, ಮತ್ತೆಲ್ಲ ಮೈಸೂರು ಕಡೆ ನಾವು ಹಾಲು ಹಣ್ಣು ಅಂತಿದ್ದವರು, ಇಲ್ಲಿ ಬಂದಾಗ ಅದನ್ನೆಲ್ಲ ಸರಿ ಮಾಡಿ ಹಾಲು ಹಣ್ಣು ಅನ್ನೋದನ್ನೆಲ್ಲ ತಿದ್ದಿ ಹೇಳ್ಕೊಟ್ಟು, ಆಮೇಲೆ ಒಂದು ಅಕ್ಷರನೂ ತಪ್ಪಲಾರ್ದಂಗೆ ನಾನು ಎಲ್ಲ ಕಲಿತ ಮೇಲೆ ನಮ್ಮನ್ನು ಸ್ಟೇಜಿಗೆ ಬಿಡ್ತಿದ್ರು. ಅವಾಗ ಆ ರೀತಿಯಾಗಿ
ಮರಿಲಾರದಂತ ವ್ಯಕ್ತಿ ಅಂದ್ರೆ ನನ್ನ ಅಕ್ಕ ತಾಯಿಯ ಸ್ಥಾನದಲ್ಲಿ ನಿಂತಿದ್ದು, ಮತ್ತೆ ನನ್ನ ಗುರುಗಳಾಗಿ ಈ ಮಟ್ಟಕ್ಕೆ ನಾನು ಇವತ್ತೇನು ಹೆಸರು ತಗೋತಾ ಇದ್ದೀನಿ ಅದಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟು ತಮ್ಮಲ್ಲಿರೋಂತ ಕಲೆಯನ್ನ ಒಂದು ಅಕ್ಷರ ಜ್ಞಾನವನ್ನ ನನಗೆ ಕೊಟ್ಟು ಹೋದ್ರಲ್ಲ ಗೋಕಾ ಕಂಪನಿ ಮಾಲೀಕರು ಬಿ ಟಿ ಹೊಸಮನೆಯವರು, ಬಸವರಾಜಪ್ಪ ಹೊಸಮನೆ ಅವರೇ ನನಗೆ ಮರೆಯಲಾರದಂತ ಎರಡು ವ್ಯಕ್ತಿಗಳು. ನಂತರ ದಿನಗಳಲ್ಲಿ ನಿಮ್ಮ ನೀವು ಇವತ್ತು ಬಡತನ ಇಷ್ಟು ಕಾಳಜಿ ವಹಿಸಿದಾಗ ನಿಜವಾಗಿ ನೀವು ಹೇಳಿದಂಥ ಮಾತನ್ನು ಕೇಳಿದಾಗ ತಂದೆ ತಾಯಿ ಬಾಲ್ಯ ವಸ್ತುದಲ್ಲಿ ಇಲ್ಲದಿಂದ ನೋಡಿದಾಗ ಸರ್ ಬಗ್ಗೆ ಬಡತನ ನಿಮ್ಮ ಗೆಳತಿ ಅಥವಾ ನಿಮ್ಮ ಗೆಳೆಯಾಗಿ ಬಂದಿದ್ದು ಅದರಿಂದ ಏನು ಸೋಚಿಕೊಳ್ಳುವಂಥದ್ದಿಲ್ಲ. ಯಾಕಂದ್ರೆ ಇವತ್ತು ಏನಾಗಿದೆ ಬಹಳಷ್ಟು ಕಲಾಕಾರರು ನಾನು ನೋಡ್ತಾ ಇದ್ದೀನಿ ಪಾಪ ಬದುಕಾಗಿ ಮಧ್ಯಾಹ್ನ ಇರ್ತಾರೆ, ಏನೇನೋ ಆಗ್ತಿರ್ತದೆ, ಅನೇಕ ಸಲ ಪಿಚ್ಚರ್ಸಿದ್ದಿರುವಂಥದ್ದು ನೋಡ್ತಾ ಇದ್ದೀನಿ. ಹೀಗಾಗಿ ಅನೇಕ ಇವತ್ತು ನೋಡ್ರಿ ನಿಮ್ಮ ಸಿನಿಮಾ ರಂಗದ ಒಂದು ಆಕರ್ಷಣೆ ಒಳಗಾಗಿ ಹೋದರೆ ಹೆಣ್ಮಕ್ಳು ಎಲ್ಲರೂ ನಟಿಯರಾಗುವುದಿಲ್ಲ, ಎಷ್ಟೋ ಜನ ನಟಿಯನ್ನು ಮಾಡಿದ್ರೆ ಏನೂ ಆಗಿ ಹೋಗುತ್ತೆ ಘಟನೆಗಳು ನಾನು ನೋಡ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ನೀವು ಈ ಒಂದು ಜನಾಂಗ ಅಲ್ಲ ಆಕರ್ಷಣೆ ಒಳಗಾಗುವ ಜನಕ್ಕ ನಿಮ್ದು ಏನಾದರೂ ಸಲಹೆ ಸೂಚನೆ ಅಲ್ಲಿ ಬದುಕಿನ ಬಗ್ಗೆ, ಅಲ್ಲಿ ಬಣ್ಣದ ಬದುಕಿನ ಒಳಗಿನ ದುರಂತ ಘಟನೆಗಳ ಬಗ್ಗೆ, ಯಾಕಂದ್ರೆ ಮಕ್ಕಳಿಗೆ ಎತ್ತರಿಸಬೇಕಾಗಿತ್ತು, ನಮ್ಮ ಮಕ್ಕಳನ್ನ ಉಳಿಸ್ಕೋಬೇಕಾಗಿತ್ತು, ಅವ್ರು ಕಲೆ ಇದ್ರೆ ಎಂತ ಹೇಳ್ತಾರೆ ಈಗ ನಿಮ್ಮಲ್ಲಿ ಕಲೆ ಇತ್ತು ಒಂದು ಕಡೆ ಬರ್ತ ಒಬ್ರು ಹೇಳ್ತಾರೆ ಇಲ್ಲ ನಮ್ಮಲ್ಲಿ ಯೋಗ್ಯತೆ ಇತ್ತಂದ್ರೆ ಅವಕಾಶ ನಾವು ಹೋರಾಟ ಮಾಡೋದು ಚಿಕ್ಕ ಸಿಗ್ತದೆ ಅಂತ, ಆದ್ರೆ ಯೋಗ್ಯತೆ ಇಲ್ಲದಂತವ್ರು ಪ್ರಯತ್ನ ಮಾಡ್ತಿರ್ತಾರೆ ಎಲ್ಲೂ ತಪ್ಪತ್ತಾ ಇರ್ತಾರೆ ಅಂತವ್ರಿಗೆ ನಿಮ್ಮ ಸಲಹೆ ಏನು? ನನ್ನ ಸಲಹೆ ಏನಪ್ಪಾ ಅಂತಂದ್ರೆ ನಮ್ಮತನವನ್ನ ನಾವು ಬಿಟ್ಕೊಡ್ಬಾರ್ದು, ನಾವು ಒಂದು ಗುರಿ ಇಟ್ಕೋಬೇಕು. ಯಾವುದೇ ಉದ್ಯೋಗ ಮಾಡಲಿ ನಾವು ಅದಕ್ಕೆ ಒಂದು ಗುರಿ ಇಟ್ಕೊಂಡು ನಾನು ಸಾಧನೆ ಮಾಡಬೇಕು, ನಾನು ನನ್ನ ಒಂದು ಗುರಿ ಏನು ಇಟ್ಕೊಂಡಿರ್ತೀನಿ ಆ ಗುರಿಯನ್ನು ನಾನು ಮುಟ್ಟಬೇಕು ಅನ್ನೋ ಒಂದು ಛಲ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಯಾವುದೇ ರಂಗಕ್ಕೆ ಹೋದ್ರೂ ಅದರಲ್ಲಿ ನಾವು ಬಹಳ ಲಕ್ಷ್ಯ ಕೊಟ್ಟು ಭಯಭಕ್ತಿಯಿಂದ ನಾವು ಕಲಿಬೇಕು. ಮುಂದೆ ನಮ್ಮ ಜೀವನನ ನಾವೇ ರೂಪಿಸ್ಕೋಬೇಕು. ಈಗ ಇನ್ನೊಬ್ಬರು ನಮ್ಮ ಜೀವನನ ರೂಪಿಸಕ್ಕೆ ಬರಲ್ಲ. ಈಗ ವಯಸ್ಸು ಬಿಸಿ ರಕ್ತ ಇರ್ತದೆ, ನಾವು ಹೆಂಗೆ ಎತ್ತಲಾಗಾದ್ರೂ ಹೋಗ್ಬೋದು. ನಾಳೆ ಜೀವನ ಹಾಳಾದಾಗ ನಮ್ಗೆ ಯಾರಿಗೂ ತಿದ್ದಕ್ಕೆ ಬರಲ್ಲ, ಯಾರೂ ಬರಲ್ಲ. ಅದಕ್ಕೆ ನಾವು ಮುನ್ನೆಚ್ಚರಿಕೆಯನ್ನು ಇಟ್ಕೋಬೇಕು. ಯಾಕಂದ್ರೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ನನ್ನ ನಾಟಕ ಕಂಪನಿಯಲ್ಲಿ ಪಾರ್ಟ್ ಮಾಡುವಾಗ 18ನೇ ವರ್ಷದಲ್ಲಿ 20ನೇ ವರ್ಷದಲ್ಲೆಲ್ಲ ಸಿನಿಮಾ ನಟರನ್ನ ನಾವು ಕರೆಸಿದ್ವಿ ಕಂಪ್ನಿಗೆ ಪಾತ್ರ ಮಾಡೋದಕ್ಕೆ. ಆ ಟೈಮ್ನಲ್ಲಿ ನನ್ನ ಕರೀತಿದ್ರು, ಸಿನಿಮಾದಲ್ಲಿ ಯಾಕೆ ಮಾಡಬಾರ್ದು, ನೀನು ಅವಕಾಶಗಳು ಸಿಗುತ್ತೆ, ನೋಡೋಕ್ಕೆ ಚೆನ್ನಾಗೂ ಕಾಣ್ತಿದ್ಯಾ, ಅವಾಗ ಸಣ್ಣಕ್ಕಿದ್ದೆ, ಚೆನ್ನಾಗಿದೆಯಾ, ಸಣ್ಣಕ್ಕೆ ಚೆನ್ನಾಗಿ ಕಾಣ್ತೀಯಾ, ಯಾಕೆ ಸಿನಿಮಾದಲ್ಲಿ ಮಾಡಬಾರ್ದು ಅಂತಿದ್ರು. ನನಗೆ ಒಂದು ಎರಡು ಕಡೆ ಯೋಚನೆ ಇತ್ತು. ನನಗೇನಂತಂದ್ರೆ ಇಲ್ಲಿಂದ ನಾನು ಅಲ್ಲಿಗೆ ಹೋದ್ರೆ ಬೆಳಿಬೇಕು ಎತ್ತರಕ್ಕೆ, ಅಕಸ್ಮಾತ್ ನಾನು ಕೆಳಗೆ ಬಿದ್ದೆ ಅಂದರೆ ಇಲ್ಲಿ ಜಾಗನೂ ಕಳ್ಕೊತೀನಿ, ಇಲ್ಲಿ ಬರೋಕ್ಕೂ ನನಗೆ ಮುಖ ಇರಲ್ಲ, ಅಲ್ಲೂ ನನಗೆ ಜೀವನ ಸಿಗಲ್ಲ. ಅದಕ್ಕಿಂತ ಹೆಚ್ಚಾಗಿ ಇಲ್ಲೇ ನಾನು ನೆಮ್ಮದಿಯಾಗಿರುವಾಗ ಇದು ಕಲೆನೇ ಅದು ಕಲೆನೇ, ಇಲ್ಲೇ ನೆಮ್ಮದಿಯಾಗಿರುವಾಗ ನಾನು ಯಾಕೆ ಅದಕ್ಕೆ ಪ್ರಯತ್ನ ಪಡಬೇಕು? ನನ್ನ ಅದೃಷ್ಟದಲ್ಲಿ ಅಲ್ಲಿಗೆ ಹೋಗುವಂಥದ್ದು ಇತ್ತಂದರೆ ನಾನು ಮುಂದೆ ಹೋಗೇ ಹೋಗ್ತೀನಿ ಅಂತ ಅವಾಗ ನಾನು ತಾಳ್ಮೆ ತಗೊಂಡು ಯೋಚನೆ ಮಾಡಿ ಬಂದೆ. ಈಗ ನಾವು ಸಾಕಷ್ಟು ಕಲಾವಿದರ ಜೊತೆಗೆ ಮಾತಾಡಿದ್ದೀವಿ, ಅವ್ರ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ, ಇತ್ತೀಚಿನ ಕಲಾಕಾರಗಳ ಹೆಸರು ಹೇಳಿಕ್ಕೆ ಹೋಗೋದಿಲ್ಲ. ಒಂದು ಕಾರಣ ನಮ್ಮ ರಾಜ್ಕುಮಾರ್ ಒಂದು ಆದರ್ಶ ಇತ್ತು, ಅವ್ರ ಬದುಕು ಆದರ್ಶ ಇತ್ತು, ಹೌದಪ್ಪ ಅವ್ರನ್ನ ಫಾಲೋ ಮಾಡೋಕೆ ನಾವು. ಇವತ್ತು ಆ ಆದರ್ಶ ಕಡಿಮೆ ಆಗ್ತಾ ಆಗ್ತಾ ನಮ್ಮ ಕಲಾವಿದರು ಏನೋ ಏನೋ ನಮ್ಮಂಥ ಮನೆಗೆ ಒಂದು ಗುಂಡಾಗಳ ಜೊತೆ ಗೆಳೆತನ, ರೌಡಿಸಮ್ ಜೊತೆ ಗೆಳೆತನ, ಆ ಏನೇನೋ ಮಾಡುವಂಥ ಒಂದು ಪ್ರಸಂಗ ನೆನೆದಾಗ ಇಂಥ ಪ್ರಸಂಗಗಳು ಈ ಕಲಾಕಾರರಲ್ಲಿ ಅದು ದೊಡ್ಡ ಕಲಾಕಾರರಲ್ಲಿ ಯಾಕೆ ಬರ್ತಾ ಇದ್ದಾವೆ ನೋಡಿ. ನಾವು ಕಲಾವಿದರು ಕವಿಗಳು ಸಹಿತ ಒಳ್ಳೊಳ್ಳೆ ನಾಟಕಗಳನ್ನು ಬರೆದು ಆ ಒಂದು ಸಂಭಾಷಣೆಯನ್ನು ನಾವು ವೇದಿಕೆಯಲ್ಲಿ ನಾವು ಉಪಯೋಗ ಮಾಡುವಾಗ ಸಮಾಜ ಸುಧಾರಣೆ ಆಗುವಂಥ ಕೆಲಸನ ನಾವು ಕಲಾವಿದರು ಮಾಡಬೇಕು. ಅದಕ್ಕೋಸ್ಕರನೇ ನಮ್ಮನ್ನು ಕಲಾವಿದರು ಅನ್ನೋದು. ಯಾಕಂದರೆ ಎಲ್ಲರೂ ಹೊಲದಲ್ಲಿ ಕೆಲಸ ಮಾಡೋರು ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ನಾಟಕ ನೋಡೋಕ್ಕೆ ಬರ್ತಾರೆ. ಅವಾಗ ನಾವು ಒಂದು ಒಳ್ಳೆ ಕಥೆಯನ್ನು ಕೊಟ್ಟಾಗ ಅವ್ರ ಮನೆತನದಲ್ಲೂ ಸುಧಾರಿಸ್ಕೋತಾರೆ, ಇಡೀ ಸಮಾಜನೂ ಸುಧಾರಿಸ್ತಾರೆ. ನಾಟಕ ನೋಡೋದ್ರಿಂದನೇ ಅರ್ಧ ಎಷ್ಟು ಜನ ಸುಧಾರಿಸ್ಕೊತಾ ಇದ್ರು ಅಲ್ವಾ?
ಅಂತ ಕಥೆಗಳಿಲ್ಲ. ಈಗ ರಾಜ್ಕುಮಾರ್ ಅವರ ಬಂಗಾರ ಮನಸ್ಸು ನೋಡಿದಾಗ ಹೌದು ಎಷ್ಟೋ ಜನ ಪರಿವರ್ತನೆ. ಹೌದು, ಯಾಕಂದ್ರೆ ಇವತ್ತು ಕೆಲವೊಂದು ವಿದ್ಯಾವಂತರಾದವರು ಈಗ ಹೊಲ ಉಳ ಕೆಲಸಕ್ಕೆ ಹೋದ್ರಂತೆ ರಾಜ್ಕುಮಾರ್ ಅವ್ರದ್ದು ಬಂಗಾರ ಮಾಡಿದ್ರು. ಈಗ ಏನಾಗೋಯ್ತು ಅಂದ್ರೆ ಜನಗಳಿಗೆ ಇಷ್ಟವಾಗಿದ್ದನ್ನ ಕೊಡೋದಕ್ಕೆ ನಿಂತು ಬಿಟ್ರು, ಅದು ಕೆಟ್ಟೋಗ್ಬಿಟ್ಟು. ನಾನು ಹೇಳೋದೇನು ಅಂತಂದ್ರೆ ಅವ್ರಿಗೂ ಒಂಥರ ಈಗಿನ ಒಂದು ಪೀಳಿಗೆಗೆ ನಾವು ಅವ್ರಿಗೆ ಇಷ್ಟವಾದಂಥದ್ದನ್ನು ಉಪಯೋಗ ಮಾಡಬೇಕು. ಏನು ಅಂದರೆ ಒಂದು ಕಾಮಿಡಿ ಆಗಿರ್ಬೋದು, ಒಂದು ಹಾಡಾಗಿರ್ಬೋದು, ಒಂದು ಡ್ಯಾನ್ಸ್ ಆಗಿರ್ಬೋದು, ಅದನ್ನು ನಾವು ನಮ್ಮ ಕಲೆಯಿಂದ ಅವ್ರಿಗೆ ತೋರಿಸ್ಬೇಕಾದ್ರೆ ಊಟದ ಜೊತೆ ಉಪ್ಪಿನಕಾಯಿ ಇದ್ದಂಗೆ ಅದನ್ನ ನಾವು ಅವ್ರಿಗೂ ಇಷ್ಟವಾಗುವಂಥದ್ದನ್ನ ಸ್ವಲ್ಪ ಸ್ವಲ್ಪ ಸೇರಿಸ್ಕೋಬೇಕು. ಯಾಕೆಂದ್ರೆ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ನಮ್ಮ ಕಡೆಗೆ ಅವ್ರನ್ನ ಎಳ್ಕೋಬೇಕೇ ವಿನಃ ಪೂರ್ತಿ ನಾವು ಅವ್ರ ಕಡೆ ಹೋಗ್ಬಾರ್ದು. ಈಗ ಅವ್ರಿಗೆ ಕಾಮಿಡಿ ಬೇಕು, ಒಂದು ಸಿನಿಮಾ ಹಾಡ್ಬೇಕು, ಅವ್ರಿಗೆ ಸಿನಿಮಾ ಹಾಡು ಒಂದು ತಕ್ಕೊಂಡು ಬರೋದು ಅವರು ಶೀಟಿ ಹೊಡಿತಾರೆ, ಮೈ ಅಂತ ಖುಷಿ ಪಡ್ತಾರೆ. ಆಮೇಲೆ ನಮ್ಮ ಕಡೆಗೆ ಅವ್ರನ್ನ ಹೇಳ್ಕೊಳ್ಳೋದು, ನಮ್ಮ ಕಥೆಗಳನ್ನ ಅವ್ರಿಗೆ ಕೊಡ್ಬೇಕು, ಈ ಥರ ಮಾಡಿಕೊಂಡು ಉಳಿಸ್ಬೇಕು. ಈಗೆಲ್ಲ ಸಿಕ್ಕಾಪಟ್ಟೆ ಡಬಲ್ ಮೀನಿಂಗ್ ಕಾಮಿಡಿಗಳು ಇದು ಇದೆಲ್ಲ ಮಾಡೋದ್ರಿಂದ ಸ್ವಲ್ಪ ಹೆಣ್ಣುಮಕ್ಕಳು ಸಾಮಾಜಿಕವಾದಂಥ ಸ್ಥರ ಆ ಸ್ಥರ ಕೆಳಮಡಿ ಬೀಳ್ತಾ ಇದೆ ಅಂತೇಳಿ ಪ್ರತಿಯೊಬ್ಬರನ್ನು ನಾವು ಹಿಂಸೆ ಮಾಡಿದ್ರೆ ನಾವು ಉದ್ಧಾರ ಆಗ್ತೀವಿ. ಸಡನ್ ಆಗಿ ನಾವು ಕೋಟೇಶನ್ ಆಗ್ಬೇಕು, ಲಕ್ಷ್ಮೇಶ್ವರ ಆಗ್ಬೋದು ಅಂತ. ಕೈ ಕೆಸರಾದ್ರೆ ಬಾಯಿ ಮೊಸರಾಗ್ಬೋದಲ್ವಾ? ಕೈ ಕೆಸರು ಮಾಡ್ಕೊಳ್ಲಿಲ್ಲ ಅಂದ್ರೆ ಎಕದಮ್ಮ ನಾವು ಶ್ರೀಮಂತರಾಗ್ತೀವಿ ಅಂದ್ರೆ ಹೆಂಗಾಗಕ್ ಸಾಧ್ಯ? ಆ ಶ್ರೀಮಂತಕ್ಕೆನು ಬಹಳ ದಿವಸ ಉಳಿಯಲ್ಲ. ಯಾಕಂದ್ರೆ ನಾವು ದುಡ್ದಿದ್ದೆ ನಾವು ತಿಂದು ಸಾಯ್ತೀವಿ ಅನ್ನೋದು ಸುಳ್ಳು. ಎಷ್ಟೋ ಕಷ್ಟಪಟ್ಟು ದುಡಿತೀವಿ, ನಾವು ತಿನ್ಲಾರ್ದೆ ಅಲ್ಪ ಸಲ ಉಳಿಸಿರ್ತೀವಿ, ಅದನ್ನ ಬಿಟ್ಟು ಹೋಗ್ಬಿಡ್ತೀವಿ ನಾವು. ಯಾರೋ ತಿಂತಾರೆ, ಸಾಲ ಕೊಟ್ಟವನು ಕೊಟ್ಟು ಸಾಗಿಲ್ಲ, ಗಂಟು ಮೇಲೆ ತಿಂದು ಸಾಗಿಲ್ಲ, ಹಂಗಾಗ್ತದೆ ಅಲ್ವಾ? ಈಗ ನಮ್ಗೆ ಮತ್ತೊಂದು ಪ್ರಶ್ನೆ, ನಿಮ್ಮ ಜೀವನದಲ್ಲಿ ಇನ್ನೊಬ್ರು ನಿಮ್ಮ ಪತಿಯವರು ಬಂದು ಅವರ ಸಲಹೆ ಸಾಲ ಕಂಪನಿಯವರು ನಿರ್ಮಾಣ ಸಲಹೆ ಇವರು ಪ್ರಶಸ್ತಿಗಳನ್ನು ಕೊಡಿಸ್ತೀವಿ ಕೊಡ್ತೀವಿ ಅಂತ ಕೇಳಿದ್ವಿ, ಅದ್ರ ಬಗ್ಗೆ ಒಂದೆರಡು ಮಾತು. ಈಗ ಅದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ನನ್ಗೆ ಯಾಕೋ ಏನೋ ಗೊತ್ತಿಲ್ಲ, ಅದು ಯಾಕೋ ಮನಸ್ಸಿನಲ್ಲಿ ಏನು ಉಳಿತು ಅಂತಂದ್ರೆ, ಈಗ ನನ್ನ ಈ ಮಟ್ಟಕ್ಕೆ ತಂದಿದ್ದಾರೆ, ಕಲಿಸಿದ ಗುರುಗಳು ನನಗೆ ವಿದ್ಯೆ ಕಲಿಸಿ ಒಂದು ಪಾತ್ರ ಮಾಡಿಸಿ ದೊಡ್ಡ ನಟಿಯಾಗಿ ಮಾಡಿದ್ರು. ಅಲ್ಲಿಂದ ನಾನು ಅರ್ಶನಗುಡಿ ಕಂಪನಿಗೆ ಬಂದೆ. ಅಲ್ಲಿ ಬಂದಾಗ ಅರ್ಶನಗುಡಿ ಮಾಲೀಕರು ನನಗೆ ಜೀವನ ಕೊಟ್ಟರು, ಸಂಗಾತಿಯನ್ನಾಗಿ ಮಾಡಿಕೊಂಡು ಜೀವನ ಕೊಟ್ಟರು. ಈ ವಿದ್ಯೆ ಕಲಿಸಿ ಮಾಡಿದವರೊಬ್ಬರು ಇಲ್ಲಿ ಕಂಪನಿಗೆ ಬಂದ, ಆ ವಿದ್ಯೆನೇ ಇಟ್ಕೊಂಡು ಈ ಕಂಪನಿಗೆ ಬಂದಾಗ ನಮಗೆ ಜೀವನ ಕೊಟ್ಟವರೊಬ್ರು, ಇಬ್ಬರನ್ನು ಮರೆಯಲಾರದಂಥ ಒಂದು ವ್ಯಕ್ತಿಗಳವರು. ಅದನ್ನ ನಾನು ಇರೋ ತನಕ ಅಷ್ಟೇ ನಾನು ನೆನ್ಪಿಟ್ಕೊಂಡು ಸತ್ತೋಗ್ಬಿಟ್ರೆ ಅವ್ರ ಹೆಸರು ಉಳಿಬೇಕಲ್ಲ. ಇಲ್ಲಿ ಇವಾಗ ಎಲ್ಲ ಬರ್ತೀವಿ, ಒಂದ್ ಕಡೆ ಕೆಲಸ ಮಾಡ್ತೀವಿ, ಆ ಮಾಲೀಕರು ನಮ್ ಕೆಲ್ಸಕ್ಕೆ ಸಂಬಳ ಕೊಡ್ತಿರ್ತಾರೆ, ದುಡಿತೀವಿ, ಆಮೇಲೆ ಅಲ್ಲಿ ಬಿಡ್ತೀವಿ, ಬೇರೆ ಕಡೆ ಹೋಗ್ತೀವಿ, ಇವ್ರನ್ನ ಮರಿತೀವಿ. ಆದ್ರೆ ನಾವು ಮರಿಬಾರ್ದು, ಗುರುಗಳನ್ನ ನಮ್ಮ ಜೀವನ ಕೊಟ್ಟಂತವ್ರನ್ನ ಮರಿಬಾರ್ದು. ಅವ್ರಿಗೆ ಒಂದೇನಾದ್ರೂ ಅವ್ರ ನೆನಪು ಉಳಿಯೋಂಗೆ ನಾನು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನೇನ್ ಮಾಡ್ತಾ ಇದ್ದೆ, ಇಲ್ಲಿ ಕೂತ್ಕೊಂಡು ಇಲ್ಲಿ ಗೋಕಾಕ್ನಲ್ಲಿ ತಮಿಷವ್ರು ಆಗಿರ್ಬೋದು, ಅಶೋಕ್ ಅಣ್ಣವ್ರು ಆಗಿರ್ಬೋದು, ರಜನಿ ಮೇಡಮ್ ಆಗಿರ್ಬೋದು, ಎಲ್ಲಾನು ಕೂರಿಸ್ಕೊಂಡು ನನ್ನ ಆಸೆನ ಅವ್ರಿಗೆ ತಿಳಿಸ್ದೆ. ನಾವೊಂದು ಅವ್ರ ನೆನಪು ಉಳಿಯುವಂಥ ಕೆಲಸ ಮಾಡಬೇಕು ಅಂತ ನನಗೆ ಆಸೆ ಇದೆ. ಅದಕ್ಕೆ ಈಗ ಅವರು ಫಸ್ಟ್ಗೆ ಇದ್ದಿದ್ದು ಇವರು ಗೋಕಾ ಕಂಪ್ನಿ ಮಾಲೀಕರು ಒಬ್ಬರದೇ ಮಾಡಬೇಕಂತ ಇದ್ದಿದ್ದು. ಒಂದ್ಸಲ ಏನಾಯ್ತು, ಮಾಲತಿ ರಂಗ ಪ್ರಶಸ್ತಿ ಅಂತ ಕೊಡ್ತಾ ಇದ್ರು. ಯಾಕಂದ್ರೆ ನಾನು ನಮ್ಮ ಯಜಮಾನರದೇ ಅವ್ರ ಹೆಸರಿನಲ್ಲೇ ಕೊಡ್ಬೇಕಂತ ಮಾಡಿದೆ. ಎಲ್ಲರೂ ಏನಂತಿದ್ರು, ಮಾಲೀಕರನ್ನ ಯಾರಾದರೂ ಮಾಡ್ಬೋದ್ರಿ, ನಾಟಕ ಅಕಾಡೆಮಿಯವರು ಮಾಡ್ಬೋದು ಅವ್ರ ಹೆಸರಿನಲ್ಲಿ. ನೀವು ಒಂದು ಹೆಣ್ಣುಮಗಳಾಗಿ ಪೈಸಾ ಪೈಸಾ ಕೂಡಿಸಿ ನೀವು ಇಷ್ಟೆಲ್ಲ ಮಾಡ್ತಿದ್ದೀರಿ ಅಂದಾಗ ನಿಮ್ಮ ಹೆಸರೇ ಉಳಿಸ್ಕೊಳ್ಳಿ, ನಿಮ್ಮ ಹೆಸರಿನಲ್ಲೇ ಕೊಡ್ರಿ ಮಾಲತಿ ಶ್ರೀರಂಗ ಪ್ರಶಸ್ತಿ ಅಂತ ಅಂತ ಹೇಳಿದ್ರು. ಅವಾಗ ನಾನೇನ್ ಮಾಡ್ತೆ, ಸರಿ ಎಲ್ಲರೂ ಅಲ್ಲ ಆ ಥರ ಅಂತಾರೆ ಅಂತ ಅಂದಾಗ ನನ್ಗೆ ಇಷ್ಟ ಇಲ್ಲದೆ ಇದ್ರು ಸಹಿತ ಎಲ್ಲರೂ ಒಪ್ಪಿಗೆ ಅಂತೆ ಮಾಲತಿ ಶ್ರೀರಂಗ ಪ್ರಶಸ್ತಿ ಅಂತ ಶುರು ಮಾಡಿದ್ವಿ. ಆಗ ಪ್ರೆಸ್ ಮೀಟ್ ಕೂರಿಸಿದ್ವಿ. ಪ್ರೆಸ್ ಮೀಟಿಗೆ ಬಂದವರು ಒಬ್ಬರು ಏಜ್ ಆಗಿತ್ತು, ಅವ್ರ ಹೆಸರು ನನಗೆ ನೆನಪಿಲ್ಲ ಅಷ್ಟು ಏಜ್ ಆಗಿತ್ತು. ಅವರೇನಂದ ಅವಾಗ ನಾನು ಪ್ರೆಸ್ನವ್ರ ಹತ್ರ ಮಾತಾಡುವಾಗ ಶಾರದಾ ಕಂಪನಿಯವ್ರ ಬಗ್ಗೆ ಭಾಳ ಹೇಳಿದೆ. ಗೋಕಾಕು ನನಗೆ ಮರೆಯಲಾರದಂಥ ಊರು, ಗೋಕಾಕ ಇಂದಲೇ ನಾನು ಈ ಮಟ್ಟಕ್ಕೆ ಬಂದಿರೋದು ಅಂದೆ. ಅವಾಗ ಅವರು ಪ್ರಶ್ನೆ ಕೇಳಿದ್ರು ನನಗೆ, ಅದು ನಿಜವಾಗ್ಲೂ ಅವ್ರು ಕೇಳಿದ ಪ್ರಶ್ನೆ ಇವತ್ತು ನನಗೆ ಈ ಕಾರ್ಯಗಳು ಮಾಡೋದಕ್ಕೆ ಅನುಕೂಲ ಆಯಿತು. ಅವ್ರ ನೆನಪು ಯಾವಾಗಲೂ ನನ್ನ ತಲೆಯಲ್ಲಿ ಇರುತ್ತೆ. ಪ್ರೆಸ್ ಮೀಟಿಗೆ ಬಂದವರು, ನೀವು ಮಾಲೀಕರನ್ನ ಇಷ್ಟೆಲ್ಲ ಹೊಗಳ್ತಾ ಇದ್ದೀರಾ, ಗೋಕಾಕನ ಇಷ್ಟೆಲ್ಲ ಹೊಗಳ್ತಾ ಇದ್ದೀರಾ, ಅವ್ರ ಸಲುವಾಗಿ ನೀವೇನು ಮಾಡಿದ್ದೀರಾ,
ಅಂತ ಕೇಳಿದ್ರು ನನ್ನ. ಅವಾಗ ನಾನಂದೆ, ನೋಡಿ ನಾನೊಬ್ಬಳೇ ಏನಾದರೂ ಮಾಡಬೇಕು ಅಂದರೆ ಸಾಧ್ಯ ಆಗಲ್ಲ, ಯಾಕಂದರೆ ಗುರುಗಳು ಕೊಟ್ಟಾದ್ರ ನಮಗೆ ವಿದ್ಯೆಗೆ ನಾನು ಏನು ಮಾಡಿದ್ರು ಕಡಿಮೆನೆ, ಆದರೆ ಏನು ಮಾಡೋಂಥ ಶಕ್ತಿ ನನಗಿಲ್ಲ. ನೀವೆಲ್ಲರೂ ಒಂದಾಗ್ರಿ, ನಿಮ್ಮ ಜೊತೆ ನಾನು ಸೇರ್ತೀನಿ, ಏನಾದರೂ ಮಾಡೋಣ ಅಂದೆ. ಅಷ್ಟಕ್ಕೆ ನಿಂತೋಯ್ತದು. ಆಮೇಲೆ ಯಾರೂ ಬರೂ ಇಲ್ಲ, ಏನೂ ಆಗಲಿಲ್ಲ ಬಿಡಿ. ಆವಾಗ ನನ್ನ ತಲೆಯಲ್ಲೇ ಬಂತು, ಒಳ್ಳೆ ಪ್ರಶ್ನೆ ಕೇಳಿ ನನ್ನ ತಲೆಗೆ ವಿಷಯ ಹಾಕಿದ್ರು. ಇನ್ನೊಂದು ಮಾಡಿದ್ರೆ ಶಾರದಾ ಸಂಗೀತ ನಾಟಕ ಮಾಡಿ ಗೋಕಾಕ್ ಕಂಪ್ನಿ ಮಾಲೀಕ್ ಹೆಸರಿನಲ್ಲೇ ಒಬ್ರಿಗೆ ಯಾರಿಗಾದ್ರೂ ಕಲಾವಿದರಿಗೆ ಪ್ರಶಸ್ತಿ ಕೊಡಬೇಕು, ಅವ್ರ ನೆನಪು ಉಳಿಬೇಕು ಅಂತ ಹೇಳಿ ಮಾಡಿಕೊಂಡೆ. ಅಂದ್ಕೊಂಡು ಇನ್ನೇನು ಇನ್ನೊಂದು ತಿಂಗಳಿತ್ತು ಆ ಕಾರ್ಯಕ್ರಮ ನಾವು ಮಾಡೋದು. ಅಷ್ಟರಲ್ಲಿ ನಮ್ಮ ಮನೆಯವ್ರು ತೀರ್ಕೊಂಡ್ರು, ಬೇರೆ ಅರ್ಶಿನ ಗೋಡೆಯವರು. ಆಮೇಲೆ ಅದು ನೋವಿತ್ತಲ್ಲ, ತಕ್ಷಣ ಏನು ಮಾಡಿದೆ, ಈಗ ಅವ್ರದ್ದು ಮಾಡೋಕ್ಕೆ ಹೋದರೆ ಜನ ನನಗೇನಂತಾರೆ, ತಮ್ಮ ಗಂಡದ್ದು ಬಿಟ್ಬಿಟ್ಟು ಅವ್ರದನ್ನು ಮಾಡ್ತಾರೆ, ಇದು ಒಂದು ಪ್ರಶ್ನೆ ಯಾರಾದರೂ ಕೇಳಿದ್ರೆ ಉತ್ತರ ಹೇಳೋದು ಕಷ್ಟ ಆಗ್ತದೆ. ಇಬ್ಬರದ್ದು ಸೇರಿಸಿ ಇಬ್ಬರು ಕಲಾವಿದರಿಗೆ ಪ್ರಶಸ್ತಿ ಕೊಡೋಣ, ರಂಗ ಭೀಷ್ಮ ರಂಗ ದ್ರೋಣ ಈ ಥರ ಅವರಿಬ್ಬರದ್ದು ಇಟ್ಕೊಂಡು ಇಬ್ಬರು ಕಲಾವಿದರಿಗೆ ಪ್ರಶಸ್ತಿ ಕೊಡೋಕ್ಕೆ ಶುರು ಮಾಡಿದೆ. ಆಮೇಲೆ ನಂದನ್ನ ಏನು ಮಾಡಿದೆ, ಅಲ್ಲಿ ನಾಟಕ ಅಕಾಡೆಮಿಲಿ ಇಡಬೇಕು, ಅರ್ಶನಗೋಡಿಯವ್ರ ಹೆಸರನ್ನ ಇಡಬೇಕಲ್ಲಿ ಅಂತ ದತ್ತಿ ಪ್ರಶಸ್ತಿ ಕೊಡೋದಕ್ಕೆ ಮಾಡಿದೆ. ಅವಾಗ್ಲೂ ಏನಂದ್ರು, ಗುಡಿಹಳ್ಳಿ ನಾಗರಾಜ್ ಅಂತ ಇವರೆಲ್ಲ ಇದ್ರು, ಅವರೆಲ್ಲ ಏನಂದ್ರು, ನಿಮ್ಮ ಹೆಸರು ಉಳಿಸ್ಕೊಳ್ರಿ, ಕಲಾವಿದರ ಹೆಸರು ಉಳಿಸ್ಕೊಳ್ರಿ, ಮಾಲಕರದ ಹೆಸರು ಯಾವಾಗಲೂ ಇರುತ್ತೆ, ಇದನ್ನು ಮಾಡ್ರಿ ಅಂದರು. ಸರಿ ಅಂದ್ಬಿಟ್ಟು ಮಾಲತೀಶ್ರೀ ರಂಗ ಪ್ರಶಸ್ತಿಗೆ ಅಂತ ದತ್ತಿಗೆ 5 ಲಕ್ಷ ರೂಪಾಯಿ ಇಟ್ಟಿವಿ. ಆಮೇಲೆ ಇದನ್ನು ಪ್ರತಿ ವರ್ಷನೂ ನಾನು ನಡೆಸ್ಕೊಂಡು ಬರ್ತಾ ಇದ್ದೆ. ಇದ್ರ ಜೊತೆಗೇ ಸಾಧಕರನ್ನ ಗುರುತಿಸಿ, ಒಂದು 15 ಜನ ಇರ್ಬೋದು, 20 ಜನ ಇರ್ಬೋದು, ಈಗ ಸಾಧನೆ ಮಾಡಿದಂಥ ಯಾವ ಕ್ಷೇತ್ರದಲ್ಲಾಗಿರಲಿ, ಅವರು ಶ್ಮಶಾನ ಕಾಯೋದ್ರಿಂದ ಹಿಡಿದು ಬೀದಿ ಕಸ ಹೊಡೆಯೋದ್ರಿಂದ ಹಿಡಿದು ಇಂಥವ್ರನ್ನೆಲ್ಲರನ್ನೂ ನಾನು ಗುರುತಿಸಿ, ಅವ್ರ ಏಜ್ 60-70 ಆಗಿರಬೇಕು ಅಂಥವ್ರನ್ನ ಗುರುತಿಸಿ ತಗೊಂಡು ಬಂದು ಅವರಿಗೆಲ್ಲ ಒಂದು ಸಾಧಕರಿಗೆ ಒಂದು ಪ್ರಶಸ್ತಿಯನ್ನು ಕೊಡ್ತಿದ್ದೆ, ಸಾಧಕರಿಗೆ ಸನ್ಮಾನ ಅಂತ ಮಾಡ್ತಿದ್ದೆ. ಆಮೇಲೆ ಅಪ್ಪು ತೀರ್ಕೊಂಡ್ಬಿಟ್ರಲ್ಲ, ಅದು ಸಣ್ಣ ವಯಸ್ಸಿನಲ್ಲಿ ಅವ್ರು ತೀರ್ಕೊಂಡಿದ್ದು ಎಲ್ಲರ ಮನಸ್ಸಿಗೂ ನಾವು ನಮ್ಮ ತಾಯಿ ತಂದೆ ಸತ್ತಾಗ್ಲೂ ನಮಗೆ ಅಷ್ಟು ದುಃಖ ಆಗಲಿಲ್ಲ, ತಿಳುವಳಿಕೆ ಇರಲಿಲ್ಲ ನಮಗೆ. ಅಪ್ಪು ಸತ್ತಿದ್ದು ನನಗೆ ಭಾಳ ಮನಸ್ಸಿಗೆ ನೋವಾಯಿತು, ಯಾಕೆಂದರೆ ಭಾಳ ಬದುಕಬೇಕಾದವರು, ನಮಗೆ ಇಷ್ಟು ವಯಸ್ಸಾಗಿ ಕಷ್ಟಗಳನ್ನ ಅನುಭವಿಸಿದ್ದೀವಿ, ನಮ್ಮನ್ನು ಕರ್ಕೊಳ್ಳಲ್ಲ ದೇವರು, ಅಷ್ಟೆಲ್ಲ ಎಲ್ಲರ ಮನಸ್ಸಿನಲ್ಲೂ ಉಳಿದಂಥ ಒಂದು ಆ ಹುಡುಗನ ಕರ್ಕೊಂಡು ಬಿಡ್ತಲ್ಲ ಅಂತ ನೋವಾಗ್ತಿತ್ತು. ಅವು ಮಾಡಿದಂತಹ ಒಂದು ದಾನ ಧರ್ಮ ಅದೆಲ್ಲ ಸತ್ತ ಮೇಲೆ ಗೊತ್ತಾಗಿತ್ತಲ್ವಾ. ಆ ತರ ಆದಾಗ ನಾನು ಈ ಸಾಧಕರಿಗೆಲ್ಲರಿಗೂ ಪ್ರಶಸ್ತಿ ಕೊಡ್ತಾ ಇದ್ದೀವಲ್ಲ, ಅದು ಸಾಧಕರಿಗೆ ಸನ್ಮಾನ ಅಂತ ಇಟ್ಟಿದ್ದೆ. ಈಗ ಅದನ್ನ ಏನ್ ಮಾಡಿದೆ, ಅವ್ರು ತೀರ್ಕೊಂಡಾಗಿಂದ ಆ ಮರೆಯದ ಮಾಣಿಕ್ಯ ಪ್ರಶಸ್ತಿ ಅಂತ ಮಾಡಿದೆ. ಮರೆಯದ ಮಾಣಿಕ್ಯ ಅಂದ್ರೆ ಅಪ್ಪು ಒಬ್ರೆ, ಅದಕ್ಕೆ ಅವ್ರ ಫೋಟೋ ಹಾಕ್ಸಿ ನೆನಪಿನ ಕಾಣಿಕೆಯಲ್ಲಿ ಅವ್ರ ಹೆಸರು ಇದ್ರಲ್ಲಿಗೆ ಮರೆಯದ ಮಾಣಿಕ್ಯ ಅಂತ ಸಾಧಕರಿಗೆ ಅದೊಂದು ಕೊಡೋಕೆ ಶುರು ಮಾಡಿದೆ. ಇನ್ನು ಇನ್ನು ಏನಾದ್ರು ಮಾಡಬೇಕು, ಕನ್ನಡ ಉಳಿಸ್ಬೇಕಲ್ಲ, ಕನ್ನಡ ಉಳಿಸ್ಬೇಕು ಉಳಿಸ್ಬೇಕು ಅಂತೆಲ್ಲ. ಇವತ್ತು ನಾವು ಬ್ಯಾಂಕಿಗೆ ಹೋದ್ರು ಸಹಿತ ನನ್ನ ನೋವೇನಂದ್ರೆ, ನಾನು ಶಾಲೆ ಕಲ್ತಿಲ್ಲ, ನನಗೆ ಇಂಗ್ಲೀಷ್ ಬರಲ್ಲ, ಹಿಂದಿ ಬರಲ್ಲ, ಕನ್ನಡ ಬಿಟ್ಟರೆ ಇನ್ಯಾವುದು ಬರಲ್ಲ. ಅಲ್ಲಿಗೆ ಹೋದ್ರೆ ಬರೀ ಇಂಗ್ಲೀಷನ್ನೆಲ್ಲ ಮತ್ತೆ ಅಲ್ಲಿ ಹೋದ್ರೆ ಅವ್ರು ಕನ್ನಡದಲ್ಲಿ ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಆಮೇಲೆ ನಾನು ಅಂತಂದೆ, ಕನ್ನಡ ಮಾತಾಡ್ರಿ, ನಮ್ಗೆ ಅರ್ಥ ಆಗಲ್ಲ ನೀವು ಮಾತಾಡಿದ್ದು ಈ ಥರ. ಅದಕ್ಕೆ ಕನ್ನಡನ ಉಳಿಸ್ಬೇಕಾದ್ರೆ ಎಲ್ಲರೂ ಹೋರಾಡ್ದಂಗೆ ನಾನು ಹೋರಾಡಕ್ಕೆ ಆಗಲ್ಲ, ಅದಕ್ಕೆ ಏನ್ ಮಾಡೋದು. ಮತ್ತೆ ಒಂದು ಹೋರಾಟ ಒಂದು ನೆಪ ಅಷ್ಟೇ, ಕನ್ನಡ ಉಳಿಬೇಕಾಗಿದ್ದು ಹೋರಾಟದಿಂದ ನಮ್ಮ ಬದುಕಿನ ಜೊತೆ ಬದುಕಾಗಬೇಕು ಆಗ್ಬೇಕು. ಅದಕ್ಕೋಸ್ಕರ ನಾನೇನ್ ಮಾಡಿದೆ, ನಾನು ತಲೆ ಓಡಿಸಿ ವಿಚಾರ ಮಾಡಿದೆ. ಈಗ ಗೌರ್ಮೆಂಟ್ ಸ್ಕೂಲ್ನ ಹಿಂದಕ್ಕೆ ಇಟ್ಬಿಟ್ಟಿದ್ದಾರೆ, ಪ್ರೈವೇಟ್ ಸ್ಕೂಲ್ಗಳನ್ನ ಮುಂದಕ್ಕೆ ತರ್ತಾ ಇದ್ದಾರೆ, ಅಲ್ಲೆಲ್ಲ ಬರೀ ಇಂಗ್ಲಿಷ್ ಮೀಡಿಯಮ್ಮೇ ಇರ್ತದೆ, ಕನ್ನಡ ಮೀಡಿಯಂ ಇರಲ್ಲ. ಇದು ಕನ್ನಡ ಗೌರ್ಮೆಂಟದ್ದು ಏನಿದೆ ಅಂದರೆ ಕನ್ನಡ ಮೀಡಿಯಮ್ ಇರ್ತದೆ. ಅದಕ್ಕೆ ನಾನು ಗೌರ್ಮೆಂಟ್ ಸ್ಕೂಲ್ನಲ್ಲಿ SSLC ಓದ್ತಾ ಇರೋ ಹುಡುಗರು ಕನ್ನಡ ವಿಷಯದಲ್ಲಿ ಒಂದೇ ವಿಷಯದಲ್ಲಿ 125 ಮಾರ್ಕ್ಸ್ ತೆಗೆದವ್ರಿಗೆ ಪ್ರಶಸ್ತಿ ಅಂಥೇಳಿ ಅದನ್ನು ಮಾಡಿಕೊಂಡು ಈಗ ಒಂದು 3 ವರ್ಷ ಆಯಿತು ನಾನು ಅದನ್ನು ಮಾಡ್ತಾ ಬಂದಿದ್ದೆ. ಗೋಕಾಕ್ನಲ್ಲಿ ಒಂದು 2 ಸಲ ಏನೋ ಮಾಡಿದ್ದೆ, ಆಮೇಲೆ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ 1 ಸಲ ಮಾಡಿದೆ ಈ ಥರ. ಅದರಲ್ಲಿ ನೋಡಿ, ಮುಸ್ಲಿಂ ಹುಡುಗಿಯರು ಸಹಿತ ಕನ್ನಡ ವಿಷಯದಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದಾರೆ.
ನಿಜವಾಗಿ ಖುಷಿ ಕೊಡುತ್ತೆ ವಿಷಯ. ನಾವು ಇವತ್ತಿಗೂ ಸಹಿತ ನಾವೊಂದು ದೃಷ್ಟಿ ಇಟ್ಕೊಂಡು ಮುಸಲ್ಮಾನರಪ್ಪ ಅಂದ್ರೆ ಇಲ್ಲಿ ಅವ್ರು ಅಲ್ಲ ಅಂತ ನೋಡ್ತಾ ಇದ್ವಲ್ಲ, ಇದೆಂದು ಹೋಗ್ತದೆ ಅಲ್ಲ, ಅದು ಏನೇ ಇರ್ಲಿ ಅದು ಅದು ವಿಷಯ ಬೇಡ. ಆದ್ರೆ ಅವ್ರು ಕನ್ನಡದಲ್ಲಿ ಅದು ಖುಷಿ ಆಯ್ತು. ನನ್ಗೆ ಏನ್ ಅನ್ನಿಸ್ತು, ಈಗ ಒಂದ್ 25 ಜನ ಸಿಗ್ತಾರೆ ಅವ್ರಿಗೆ ಕನ್ನಡ ವಿಷಯದಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ್ರೆ ಪ್ರಶಸ್ತಿ ಕೊಡ್ತೀವಿ ಅಂದಾಗ ಅವಳಿಗೆ ಹುಡುಗರ ಮನಸ್ಸಿನಲ್ಲೂ ಒಂದೊಂದು ಬರ್ತದೆ, ನಾವು ಮಾರ್ಕ್ಸ್ ತಗೋಬೇಕು, ನಮಗೂ ಇರುತ್ತೆ, ವರ್ಷ ವರ್ಷ ಪ್ರಶಸ್ತಿ ಕೊಡ್ತೀವಿ, ಯಾರು ನೀವು ಮಾರ್ಕ್ಸ್ ತಗೋತೀರಿ ಅವ್ರಿಗೆ ಅಂತ ಅವರಲ್ಲಿ ಆಸೆ ಹುಟ್ಟಿಸಿ ನಾನು ಇವ್ರಿಗೆ ಪ್ರಶಸ್ತಿ ಕೊಡೋದ್ರಿಂದ ಆ ಮಕ್ಕಳಿಗೂ ಇದಾಗುತ್ತೆ. ಆಮೇಲೆ ಹೆಚ್ಚು ಪ್ರಶಸ್ತಿ ಜೊತೆಗೆ ಅಷ್ಟು ದುಡ್ಡು ಕೊಡಬೇಕು ಅನ್ನೋದು ಏನಿಲ್ಲ. ನನಗೇನು ಅಂತಂದರೆ ಒಂದು ಹಳ್ಳಿ ಇಲ್ಲಿ ಸ್ಕೂಲ್ನಲ್ಲಿ ಒಂದು ಓದಿರ್ತ ಹುಡುಗರು ಎಷ್ಟು ಮಾರ್ಕ್ಸ್ ತಗೊಂಡಿರ್ತಾರೆ ಅವ್ರಿಗೆ ಹೋಗೋ ಬರೋಕ್ಕೆ ಸುಮ್ಮನೆ ಒಂದು 500 ರೂಪಾಯಿ ಗೌರ್ನರ್ ಹಾಕಿ ಆ ಮಕ್ಕಳಿಗೆ ಸರ್ಟಿಫಿಕೇಟು ಪದಕ 5 ಕೊಟ್ಟು ಅವ್ರನ್ನ ಗೌರವಿಸ್ತೀವಿ. ಈ ಸಾಧಕರಿಗೆ ದೂರದಿಂದ ಕರೆಸಿರ್ತೀವಿ, ಅಲ್ಲಿಂದ ಪಾಪ ಅವ್ರಿಗೆ ಬರೋಕ್ಕೆ ಹೆಂಗು ಅಂದ್ಬಿಟ್ಟು ನನ್ನ ಕೈಲಿ ಹೆಚ್ಚು ಕೊಡೋಕ್ಕಾಗಲ್ಲ. ಏನೋ 1,000 ರೂಪಾಯಿ ಗೌರ್ನರ್ ಹಾಕಿ ಅವ್ರಿಗೆ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿ ಗೌರವಿಸ್ತೀವಿ. ಇದಕ್ಕೆ ಮಾತ್ರ 5,000-5,000 ರೂಪಾಯಿ ಕೊಟ್ಟು ಇಬ್ಬರು ಮಾಲೀಕರ ಹೆಸರಿನಲ್ಲಿ ಪ್ರಶಸ್ತಿ ಕೊಡುವಾಗ ಕೊಟ್ಟು ಗೌರವಿಸ್ತೀನಿ. ಈ ಥರ ಮಾಡ್ಕೊತ ಬಂದಿದ್ದೀನಿ. ಈಗ ಅರ್ಶನ್ ಅರ್ಶನ್ ಗೋಡೆಯವ್ರದ್ದು ಅಂದರೆ ನಮ್ಮ ಮನೆಯವ್ರದ್ದು ಸಹಿತ ದತ್ತಿಗೆ ಇಟ್ಟಿದ್ದೀನಿ. ಅಲ್ಲಿ 1 ವರ್ಷದಿಂದ ಅವರಲ್ಲಿ ಕೊಡ್ತಾರೆ. ಇಲ್ಲಿ ನಾನಿರೋ ತನಕನೂ ಇವರಿಬ್ಬರ ಹೆಸರಿನಲ್ಲೂ ಈ ಪ್ರಶಸ್ತಿ ಕೊಡ್ತಾನೇ ಇರ್ತೀನಿ. ಅಲ್ಲಿಯೂ ಕೊಟ್ಕೊಳ್ಳಿ, ನಾನು ಇಲ್ಲೂ ಕೊಡ್ತಾ ಇರ್ತೀನಿ. ಆಮೇಲೆ ಮುಂದೆ ನನ್ನ ಕೈಲಿ ಸಾಧ್ಯ ಆದರೆ ನಮ್ಮ ಗೋಕಾ ಕಂಪ್ನಿ ಮಾಲೀಕರದ್ದು ದತ್ತಿ ಇಡಬೇಕು ಅಂತ ನನ್ನ ಮನಸ್ಸಲ್ಲಿ ಇದೆ. ಬಹಳ ಸಂತೋಷ. ಇಲ್ಲಿಯವರೆಗೆ ನಿಮ್ಮ ಬದುಕಿನ ಏನು ಬೇಳುವು ಮತ್ತು ನಿಮ್ಮ ಕನ್ನಡ ಪ್ರೀತಿ ನಿಮ್ಮ ಬದುಕಿನ ಪ್ರೀತಿ ಹೇಳಿದ್ರಿ. ನಮ್ಮಲ್ಲಿ ಒಂದು ಲಾಸ್ಟಿಗೆ ಒಂದೆರಡು ಪ್ರಶ್ನೆಗಳು. ಈಗ ನೀವು ಕನ್ನಡ ಪ್ರೇಮದ ಬಗ್ಗೆ ಮಾತಾಡಿದ್ರಿ ಅಥವಾ ಒಂದು ಸರ್ಕಾರಿ ಶಾಲೆಗಳಿಗೆ ಕಲಿತು ಮಕ್ಕಳ ಬಗ್ಗೆ ಮಾತಾಡಿದ್ರಿ. ನಮ್ಮೊಂದು ಭಾಳ ಒಂದು ಬೇಡಿಕೆ ಅದ, ಭಾಳಷ್ಟು ಬೇಡಿಕೆ. ಏನು ಬೇಡಿಕೆ ಭಾಷೆ ನಮ್ಮ ಚಾನಲ್ನಲ್ಲಿ ಮಾತಾಡ್ತಾ ಇರ್ತೀವಿ ನಾವು. ಏನಂದರೆ ಕೇಜ್ರಿವಾಲ್ ದೆಹಲಿಯಲ್ಲೇ ಸರ್ಕಾರಿ ಶಾಲೆಗಳಿಗೆ ಎಲ್ಲ ಮಕ್ಕಳಿಗೂ ಫ್ರೀ ಮಾಡಿಕೊಟ್ಟಂಥದ್ದು. ಅವತ್ತು ನಿಮ್ಮ ಮೂರು ಒಂದು ಸಣ್ಣ ಚರ್ಚೆ ಅಂತಂದ್ರೆ ಬರೋದು ಎರಡು ಮೂರು ಮಾತಿನಲ್ಲಿ ನಿಮ್ಮ ಅಭಿಪ್ರಾಯ ಇಷ್ಟ. ಸಿದ್ದರಾಮಯ್ಯನವರು ಸ್ವತಃ ಹೇಳ್ಕೊಂಡಂಥದ್ದು ನಮ್ಮ ಕರ್ನಾಟಕದ ರೆವಿನ್ಯೂ ಪ್ರತಿ ವರ್ಷ 3.5 ಲಕ್ಷ ಕೋಟಿಯಿಂದ 4 ಲಕ್ಷ ಕೋಟಿಗಳವರೆಗೆ ಬರ್ತು ಅಂತ. ಸಾಮಾನ್ಯರಲ್ಲೇ ಬಿಸ್ನೆಸ್ ಸೆಂಟ್ರಿಗೆ ಹೋಗ್ತದೆ ಕಡಿಮೆ ಕೊಡ್ತಾರೆ, ಅದು ಅವ್ರಿಗೆ ಇರಲಿ ಅವ್ರ ಜೊತೆಗೆ ಇರಲಿ, ಇದರಲ್ಲೇ ಅಟ್ಲೀಸ್ಟ್ ಒಂದು 15% ದುಡ್ಡಿನ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇಡೀ ರಾಜ್ಯದಲ್ಲೇ ಪ್ರತಿಯೊಂದು 4 ಕಡೆ ನಡಕ 3 ಕಡೆ ನಡಕ ಒಂದು ಮಾಧ್ಯಮಿಕ ಶಾಲೆವರೆಗೆ ಕನ್ನಡದಲ್ಲಿ ಕಲಿಸೋದು ಸರ್ಕಾರಿ ಶಾಲೆಗಳು ಮಾಡುವಂಥ ಸಾಧ್ಯತೆಗಳಿಲ್ಲ. ಆ ವಿಷಯದಿಂದ ನೀವು ಸಿದ್ದರಾಮಯ್ಯನವರಿಗೆ ಏನು ಸಲಹೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ? ನಾನು ಅವ್ರಿಗೆ ಹೇಳೋಷ್ಟು ಬುದ್ಧಿವಂತೇನು ಅಲ್ಲ, ಆದ್ರೆ ನನ್ನ ಮನಸ್ಸಿನಲ್ಲಿ ನೋಡಿ ಕಾಮರಾಜರಂತೂ ಬರ್ತಾರೆ ನಮ್ಮಲ್ಲಿ, ಅವ್ರು ಹೆಬ್ಬಟ್ಟಿನವರು ಹೈದರಾಬಾದ್ ಬರ್ತಾರೆ ಹೆಬ್ಬಟ್ಟಿನವರು, ಅದು ಬೇರೆ ಇದು ಬೇರೆ ಇಲ್ಲ. ಸಿದ್ದರಾಮಯ್ಯನವರಿಗೆ ನೀವು ಇದು ಮಾಡಿದ್ರೆ ಯೋಗ್ಯ, ನಿಮ್ಮಂತೂ 4 ಮಂದಿ ಮಾತಾಡ ಅವರು ಒಂದು ಇದು ತೊಳ್ತಾರ ಗಣಿ ತೊಳ್ತಾರ. ಈಗ ನಮಗೆ 1-2% ಇಷ್ಟೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಪೇಮೆಂಟ್ ಎಕ್ಸ್ಟ್ರಾ ಆಗಿ ಹೋಗ್ಬಿಡ್ತಾರೆ. ಅದನ್ನು ನಾವು ಪ್ರತಿ 4 ಗಡಿಗೆ ಒಂದು ಮಾಧ್ಯಮ ಶಾಲೆ ಮಾಡಿ ಅದು ಪಿಯುಸಿವರೆಗೆ ಮಾಡಿ ಫ್ರೀ ಇಟ್ಟರಪ್ಪ ಅಂತಂದ್ರೆ ನಮ್ಮೆಲ್ಲ ಮಕ್ಕಳು ಕನ್ನಡ ಉಳಿತದೆ, ಖಂಡಿತ ಎಲ್ಲ ಮಕ್ಕಳು ಕಲಿತಾರೆ. ಖಂಡಿತ ಕೇಜ್ರಿವಾಲ್ ಅಂತ ಹಿಂದೆ ನಿಮ್ಮದು ಪಂಜಾಬ್ನಲ್ಲಿ ಮಾಡಿದ್ದಾರೆ, ಇದು ನಮ್ಮಲ್ಲಿ ಮಾಡಿದ್ರೆ ಯೋಗ್ಯ ಹೌದು ಅಲ್ವಾ? ಖಂಡಿತ ಹೌದು. ಯಾಕೆ ಅಂದ್ರೆ ಈಗ ಸಿದ್ದರಾಮಯ್ಯ ನಾನು ನೇರವಾಗಿ ಮಾತಾಡ್ತೀನಿ, ಸ್ವಲ್ಪ ನಾನು ನಿಷ್ಠುರವಾಗಿ ಮಾತಾಡೋದ್ರಿಂದ ಈಗ ಬಸ್ಸನ್ನ ಹೆಣ್ಮಕ್ಳಿಗೆ ಫ್ರೀ ಬಿಡೋದಕ್ಕಿಂತ ಈ ಶಾಲಾ ಮಕ್ಕಳಿಗೆ ಫ್ರೀ ಬಿಟ್ಟು 60 ವಯಸ್ಸಿನ ಮೇಲ್ಪಟ್ಟಂತ ವಯಸ್ಸಿನವ್ರಿಗೆ ಫ್ರೀ ಕೊಡಬಹುದಾಗಿತ್ತು ಅಲ್ವಾ? ಮತ್ತೆ ಈ ಶಾಲಾ ಮಕ್ಕಳಿಗೆ ಇನ್ನಷ್ಟು ಅನುಕೂಲಗಳು ಮಾಡಿಕೊಡ್ಬೇಕಾಗಿತ್ತು. ಈ ಸ್ಕೂಲ್ಗಳನ್ನು ಫ್ರೀ ಮಾಡಿದ್ರೆ ಫ್ರೀ 10+ ಹೌದು ಫ್ರೀ ಮಾಡಿ ನಿಜವಾಗಿ ಒಂದು ದೇಶ ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕು ಶಿಕ್ಷಣ ಅದ್ರಲ್ಲಿ ಮತ್ತೊಂದಿಲ್ಲ. ಹೌದೌದು, ಇನ್ನೊಂದು ಶಿಕ್ಷಣ ಸಿಕ್ಕಿದ್ರೆ ಇನ್ನೂ ಎತ್ತರ ಹೋಗ್ತಿದ್ರು ಹೇಳು ಅಲ್ಲ. ಈಗ ನನ್ಗೂ ಮೊನ್ನೆ ಒಂದು ಸುವರ್ಣ ಇದು ಪ್ರಶಸ್ತಿ ಕೊಟ್ರು, 1 ಲಕ್ಷ ರೂಪಾಯಿ ಜೊತೆಗೆ ಅದನ್ನ ಕೊಟ್ರು. ಆದ್ರೆ ಈಗ ನನಗ್ ಬಂತು ಅಂತ ನಾನು ನನ್ನ ಬಗ್ಗೆ ಮಾತಾಡೋದಲ್ಲ, ಎಲ್ಲಾ ಸಮಾಜದಲ್ಲಿ ಎಲ್ಲರಿಗೂ ಅನುಕೂಲ ಆಗುವ ರೀತಿ ಅವರು ಯೋಚನೆ ಮಾಡಿದ್ರೆ ಒಳ್ಳೇದಾಗ್ತಾ ಇತ್ತು. ಈಗ ನೋಡಿ ಫ್ರೀ ಬಸ್ ಇರೋದ್ರಿಂದ ಎಷ್ಟು ಅನಾಹುತಗಳಾಯ್ತು.
ಮನೆಗಳಲ್ಲಿ ವಯಸ್ಸಾದವ್ರನ್ನ ಸಹಿತ ಕೆಲವು ಜನ ಹೆಣ್ಮಕ್ಳು ನೋಡ್ಕೊಳ್ಳಾರ್ದೆ ಬರೀ ದೇವಸ್ಥಾನಗಳು ಅಲ್ಲಿ ಇಲ್ಲಿ ಫ್ರೀ ಆಗಿ ಬಸ್ ಇದೆ ಅಂತ ಓಡಾಡ್ತಾರೆ. ಅದರಿಂದ ಏನು ಪ್ರಯೋಜನ ಐತೆ? ಏನು ಇಲ್ಲ. ಅದರಿಂದ ಅದೇ ಈ ಶಾಲಾ ಮಕ್ಕಳಿಗೆ ಪೂರ್ತಿ ಅನುಕೂಲ ಮಾಡಿಕೊಟ್ಬಿಟ್ಟಿದ್ರೆ ಮುಂದಿನ ಪೀಳಿಗೆ ಬೆಳೆದು ನಮ್ಮ ಒಂದು ದೇಶನ ಸುಧಾರಣೆ ಮಾಡುವಂತ ಒಂದು ಕಾರ್ಯ ಆಗ್ತಿತ್ತು. ಇದನ್ನ ನಾನು ನೀವು ಹೇಳಿದ ನನಗೂ ಇಷ್ಟ, ಅದು ನಾನು ಒಪ್ಪಿಗೆ ಕೊಡ್ತೀನಿ. ಅಡಿಯಲ್ಲ, ನೀವು ಅಭಿಪ್ರಾಯ ಒಪ್ಪನೆ ಮಾತಾಡಿದ್ರಿ, ಅದು ಡಿಬೇಟೇಬಲ್ ಸಬ್ಜೆಕ್ಟ್. ಯಾರು ಕೊಟ್ಟರು ಯಾರು ಬಿಟ್ಟರು ಅದರ ಬಗ್ಗೆ ಎಲ್ಲಿ ಜಾಸ್ತಿ ಗೊತ್ತಿಲ್ಲ. ಸುಮ್ಮನೆ ಕೇಳಿದ ಅಂದ್ರೆ ಎಲ್ಲರಿಗೂ ನಿಜವಾಗಿಯೂ ಒಂದು ಸರ್ಕಾರದ ಕರ್ತವ್ಯ, ಅದು ಅಭಿವೃದ್ಧಿ. ಇವತ್ತು ನಾವು ತಿಳುವಳಿಕೆ ಯಾಕೆ ಬಂದಿದೆ ಅಂದ್ರೆ ನನಗೂ ಎಜುಕೇಶನ್ ಇಲ್ಲ, ನಾನು ಹೆಚ್ಚು ಓದಿಲ್ಲ, ಓದಕ್ಕೆ ಅವಕಾಶನೂ ಇರಲಿಲ್ಲ. ಆಗ ತುಂಬಾ ಕಷ್ಟ ಇತ್ತು. ಫೀಸ್ 6 ರೂಪಾಯಿ, ವರ್ಷಕ್ಕೆ 6 ರೂಪಾಯಿ ಕಟ್ಟೋದಕ್ಕೆ ಸಹಿತ ನಮ್ಮ ಮನೇಲಿ ಆಗ್ತಿರ್ಲಿಲ್ಲ. ಅಂತ ಟೈಮ್ನಲ್ಲಿ ನಮಗೂ ವಿದ್ಯೆ ಕಲಿಯೋಕ್ಕೆ ಆಗಲಿಲ್ಲ. ನಾ ವಿದ್ಯೆ ಕಲೀಲಾರದೆ ಇದ್ದಕ್ಕೆ ಹೊರಗಡೆ ಹೋಗಿ ವ್ಯವಹಾರ ಮಾಡಬೇಕಾದ್ರೆ ನನಗೆ ತುಂಬ ಕಷ್ಟ ಇದೆ. ಎಲ್ಲ ಹಿಂದಿ ಇಂಗ್ಲೀಷು ಮಾತಾಡ್ತಿದ್ರೆ ನನಗೆ ಅದು ಅದು ಅರ್ಥನೂ ಆಗಲ್ಲ, ಓದಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ. ಈ ಥರ ಇರುವಾಗ ನಾವು ಮುಂದಿನ ಮಕ್ಕಳಿಗಾದ್ರೂ ಒಂದು ಅನುಕೂಲ ಮಾಡಿಕೊಟ್ಟು ಅವ್ರಿಗೆ. ವಿಶೇಷವಾಗಿ ನೀವು ಹೆಣ್ಣು ಮಗಳು ಹೋರಾಟ ಮಾಡಿ ಮಾಡಿ ಹಂತಕ್ಕೆ ಬಂದಿದ್ದೀರಿ, ಅದು ಅನೇಕ ನೋವುಗಳು ಅನುಭವಿಸಿರ್ಬೋದು. ಒಂದು ಹೇಳಲಿಕ್ಕೆ ಆಗ್ತದೆ, ಇನ್ನೊಂದು ಹೇಳಲಿಕ್ಕೆ ಆಗ್ತದಲ್ಲ, ಅವೆಲ್ಲ ಅನುಭವಿಸ್ಬೇಕು ಬಂದಿದ್ದೀರಿ. ಈ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ನಾವು ಇಲ್ಲಿರೋ ನಮ್ಮ ಸಮಾಜ ಪುರುಷ ಪ್ರಧಾನ ನಿಮಗೆ ಫೈನಲ್ ಪುರುಷ ಅನ್ನುವಂಥದ್ದು ನಮ್ಮ ಮನೇದ ಈ ಒಂದು ಅಭಿಪ್ರಾಯ ಅಷ್ಟೆಲ್ಲ ಬದುಕು ಅದಾಗಲ್ಲ, ಬರೀ ಅಭಿಪ್ರಾಯ ಅದು ಸತ್ಯ, ವಾಸ್ತವ ಸತ್ಯ. ಈ ನೆಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ನೀವು ಕೊಡುವ ಸಂದೇಶ ಅಲ್ಲ, ಹೆಣ್ಣು ಮಕ್ಕಳು ಹೆಣ್ಣು ಹೆಣ್ಣಾಗಿ ನಡೆದ್ರೇನೆ ಅದಕ್ಕೊಂದು ಗಂಡು ಗಂಡಾಗಿರ್ಬೇಕು, ಹೆಣ್ಣು ಹೆಣ್ಣಾಗಿರ್ಬೇಕು, ಆದ್ರೆ ಸಮಾನತೆ. ಆದ್ರೆ ಈಗ ಬದುಕಬೇಕಾದ್ರೆ ಹೆಣ್ಣು ಗಂಡು ಇಬ್ಬರೂ ದುಡಿಬೇಕಾಗಿದೆ ಅಂತ ಪರಿಸ್ಥಿತಿ ಈಗ ನಡೀತಾ ಇರೋದು. ಮಕ್ಕಳಿಗೆ ವಿದ್ಯೆ ಕಲಿಸೋದಾಗ್ಲಿ, ಒಂದು ತಮ್ಮ ಜೀವನ ನಡೆಸೋದಾಗ್ಲಿ ಈಗ ಕಷ್ಟ ಇದೆ, ಇಬ್ಬರೂ ದುಡಿಬೇಕು ನಿಜ. ಆದ್ರೆ ನಾನು ಅನ್ನೋದು ಯಾವ ಹೆಣ್ಮಕ್ಳು ಮನಸ್ಸಿನಲ್ಲಿ ಬರಬಾರ್ದು. ನಾನು ಅನ್ನೋ ಜಂಬ ಇರಬಾರ್ದು, ಅಹಂಕಾರ ಇರಬಾರ್ದು. ನಾವು ಸಮಾಧಾನವಾಗಿ ಸಮಾಜ ಸುಧಾರಣೆ ಆಗೋ ರೀತಿ ನಮ್ಮನ್ನು ನೋಡಿ ಅವರು ಕಲಿಬೇಕು. ಆ ರೀತಿ ನಾವು ಹೇಳುವಂಥದ್ದು ಏನಪ್ಪಾ ಅಂದ್ರೆ, ಯಾವುದೇ ಸಮಸ್ಯೆ ಬಂದರೂ ಅದನ್ನ ಸಹನೆಯಿಂದ ಸ್ವೀಕಾರ ಮಾಡಬೇಕು, ಪ್ರಯತ್ನ ಮಾಡಬೇಕು. ಆಮೇಲೆ ನಾವು ಯಾವತ್ತೂ ನಮ್ಮ ಮಕ್ಕಳಿಗೆ, ಈಗ ನಮ್ದು ಕತೆ ಮುಗೀತು, ನಮ್ಮ ಮಕ್ಕಳು ನಾವು ಏನು ಹೇಳ್ತೀವಿ ಏನು ಓದು ಅಂತೀವಿ ಅದನ್ನು ಮಾಡಲ್ಲ ಅವರು. ನಾವೇನು ಮಾಡ್ತೀವಿ ಅದನ್ನು ನೋಡಿ ಅವರು ಮಾಡ್ತಿರ್ತಾರೆ. ಅಂದಾಗ ನಾವು ಒಳ್ಳೆ ರೀತಿಲೇ ಹೋಗ್ತಾ ಇದ್ರೆ ನಮ್ಮನ್ನು ನೋಡಿ ನಮ್ಮ ಮಕ್ಕಳನ್ನು ಒಳ್ಳೆ ರೀತಿ ಕಲಿತಾರೆ. ಅವಾಗ ನಾಳೆ ಸಮಾಜಕ್ಕೆ ಒಳ್ಳೇದಾಗುತ್ತೆ. ನಮ್ಮ ಸಂಸ್ಕೃತಿ ಸಂಪ್ರದಾಯನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ಇದನ್ನ ನಾನು ಹೇಳೋದಕ್ಕೆ ಜೊತೆ ನಿಮ್ಮ ಅನುಭವಗಳನ್ನು ಹೇಳಿದ್ರಿ, ಮತ್ತೆ ಭಾಷೆ ಮಾತಾಡೋ ವಿಷಯಗಳಿದ್ದಾವೆ ಅಲ್ಲ, ಬಹಳ ಇದಾವೆ ಬಿಡಿ. ಅದನ್ನ ನಂದು ಒಂದು 5-6 ಪುಸ್ತಕಗಳು ಬಂದಿದ್ದಾವೆ. ಪುಸ್ತಕ ಗುಡಿಹಳ್ಳಿ ನಾಗರಾಜನ್ ಅವರು ಪಾಠ ಮಾಡಿದ್ದಾರೆ, ತೆರೆ ಸರದ ನನ್ನ ಆತ್ಮಕತೆ, ನನ್ನ ಆತ್ಮಕತೆ. ಅದು ಒಂದು 20 ವಾರ ಸುಧಾ ವಾರಪತ್ರಿಕೆಯಲ್ಲಿ 20 ವಾರ ಧಾರಾವಾಹಿಯಾಗಿ ಬಂತದ್ದು. ಆಮೇಲೆ ಗವಿ ಶಿರೇಮಠ ಅಂತ ಗುಲ್ಬರ್ಗದವರು, ಅವರು ನಂದು ಅಭಿನಂದನಾ ಗ್ರಂಥ ಮಾಡಿದ್ದಾರೆ, ಅದು ಸಿರಿಗಂಧ ಅಂತ. ಅದು 4-5 ಪೇಜ್ದು. ಈಗ ಒಂದು 5-6 ಪುಸ್ತಕಗಳು ನಮ್ದು ಬಂದಿದ್ದಾವೆ, ಅದರಲ್ಲಿ ಎಲ್ಲ ವಿಷಯನೂ ಇದೆ. ಸಾಕಷ್ಟು ಹಿಂಗೆ ಸಂದರ್ಶನಗಳು ಆಗಿರ್ತವೆ. ಇವತ್ತು ನಾನು ಹೇಳೋದೇನಂದ್ರೆ, ಗೋಕಾಕ್ನಲ್ಲಿ ನಮ್ಮ ಗೆಳತಿ ಮನೆಗೆ ಬಂದಾಗ, ರಜನಿ ಮೇಡಮ್ ಮನೆಗೆ ಬಂದಾಗ ನೀವು ನಮಗೆ ಪರಿಚಯ ಆಗಿ ನಮಗೆ ಸಂದರ್ಶನ ಮಾಡ್ತಾ ಇರೋದು, ಮತ್ತೆ ನಾ ಬಂದಿರೋ ವಿಷಯ ಅವರು ನಿಮಗೆ ತಿಳಿಸಿದ್ದು, ಇಂಥ ಎಲೆಮರೆ ಕಾಯಿ ಅಂತ ಅವ್ರನ್ನ ನೀವು ಪರಿಚಯ ಮಾಡಿಕೊಡ್ತಾ ಇರೋದು, ಇದು ನಮಗೆ ತುಂಬ ಸಂತೋಷದ ವಿಷಯ. ಎಲೆಮರೆ ಕಾಯಿ ಅಲ್ಲ, ಇದೇ ರೀತಿ ಕಲೆ ಉಳಿಬೇಕಾದ್ರೆ ಕಲಾವಿದ್ರು ಚೆನ್ನಾಗಿ ಬದುಕಬೇಕು ಅಂತ ಅಂದ್ರೆ ನಿಮ್ಮಂಥವ್ರ ಪ್ರೋತ್ಸಾಹ ಜಾಸ್ತಿ ಇರ್ತದೆ. ಯಾಕಂದ್ರೆ ಕಲಾವಿದರನ್ನ ಸ್ವಲ್ಪ ಈ ತರ ಎಲ್ಲ ಮಾಡಿದಾಗ ಅವ್ರಿಗೆ ಇನ್ನಷ್ಟು ಕಲೆ ಉಳಿಬೇಕು, ಕಲೆಯಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋ ಒಂದು ಉತ್ಸಾಹ ತುಂಬಿದಾಗುತ್ತೆ. ಆತ್ಮೀಯರೇ, ಇಲ್ಲಿವರೆಗೆ ಮಾರುತಿ ಶ್ರೀ ಮೈಸೂರು ಮೇಲೆ ಗೋಕಾಕ್ ಅವ್ರು ತಮ್ಮ ಮಾತುಗಳನ್ನು, ಮನದಾಳದ ಮಾತುಗಳನ್ನು ಮಾತನಾಡಿದ, ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ.
ಅಲ್ಲಿ ನೀವು ನೋಡಿದ್ದೀರಿ ಕೇಳಿದ್ದೀರಿ, ಏನು ಅನಿಸ್ತದೆ ನಿಮಗೆ? ಲೈಕ್ ಲೈಕ್ ಮಾಡಿರಿ, ಡಿಸ್ಲೈಕ್ ಆದ್ರೂ ಡಿಸ್ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಇದು ನಮ್ಮ ಹೇಳೋ ಪದ್ಧತಿ ಅದು ಹೇಳಿದೆ ನಿಮಗೆ. ನನ್ನ ಅಭಿಪ್ರಾಯ ಅಂದರೆ ಒಳ್ಳೆಯ ಸಂದರ್ಶನ ಇದೆ. ಆಗ್ಯದ ಮಾಲತೇಶ್ವರಿಯವರು ತಮ್ಮ ಮಾತುಗಳನ್ನ ನಿಮ್ಮಲ್ಲಿ ಹಂಚಿಕೊಂಡಿದ್ದಾರೆ. ಇದನ್ನು ಸದಾ ನೀವು ನೋಡ್ತಾ ಇರಲಿ, ನಿಮ್ಮ ಕಾಮೆಂಟ್ಸ್ಗಳು ತೋರಿಸ್ತಾ ಇರಲಿ ಅಂತ. ಎಸ್ 16 ನ್ಯೂಸ್, ಇದು ಸತ್ಯದ ಕೈಗಳಲ್ಲಿ ಒಂದನೇ.